ಹಲೋ, ನಮಸ್ಕಾರ ಅಹೋರಾತ್ರ ಅವರಿಗೆ. ಒಂದು ನಿಮಿಷ ಟೈಮ್ ಕೊಡ್ತೀನಿ, ಅದು ಏನ್ ಹೇಳ್ತೀಯ ಹೇಳ್ಕೋ, ನನ್ನ ಪ್ರಾಣ ತಿನ್ಬೇಡ. ಸರಿ ಸರ್, ನಾನೊಬ್ಬ ಪೊಲೀಸ್ ರಿಟೈರ್ಡ್ ಆಫೀಸರ್ ಸರ್. ಓಕೆ ಓಕೆ, ಇವಣ್ಣ ಇವಣ್ಣ ಅಂತ ಸರ್. ನನ್ನ ಮಗಳದು ಇವಾಗ ಮದುವೆ ಮಾಡಿದ್ದು 2012 ಅಲ್ಲಿ ಸರ್. ಅವನ ಹುಡುಗ ಸರಿ ಇಲ್ಲ ಅಂತ ಬಿದ್ಬಿಟ್ಟಿದೀವಿ ಸರ್. ಏನಾದ್ರೂ ಒಂದು ಅರೇಂಜ್ ಮಾಡಕ್ಕೆ ಆಗತ್ತ ಸರ್? ಆಕ್ಚುಲಿ ನೀವು ಬಿಟ್ಟಿದ್ದು ಒಳ್ಳೇದಾಯ್ತು. ಹೌದು ಸರ್, ಅದಕ್ಕೆ ಅಂಜಬೇಡಿ. ಮಾನ ಮರ್ಯಾದೆ, ಸಮಾಜ ಇದರಲ್ಲೆಲ್ಲ ತಲೆ ಕೆಡಿಸ್ಕೊಂಡು ಮಕ್ಕಳ ಭವಿಷ್ಯ ಹಾಳು ಮಾಡಬೇಡಿ. ನಾ ಮಗುಗೆ ಒಂದು ಮಾತು ಹೇಳಿ ನೋಡಮ್ಮ, ನಿನ್ನ ನಂಬಿದೀನಿ, ನನ್ನ ನಂಬಿದೀಯ ನೀನು, ನನ್ನ ನಂಬಿ ನಿನಗೆ ಒಳ್ಳೆ ಗಂಡ ಕೊಡ್ಲಾಗದೆ ಹೋದೆ. ಇವಾಗ ನಿನ್ನ ನಾನು ನಂಬಿದೀನಿ, ನೀನು ಧೈರ್ಯವಾಗಿರು, ನನ್ನ ಫ್ರೆಂಡ್ ಅಂತ ತಿಳ್ಕೋ. ನಿನಗೆ ಯಾರು ಇಷ್ಟನೋ ಅವ್ರ ಬಗ್ಗೆ ಹೇಳು, ಜಾತಿ ಮತ ಕುಲ ನೋಡೋದಿಲ್ಲ. ಅವ್ನ್ ನನಗೆ ಇಷ್ಟ ಆದ್ರೆ ನಿನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ. ಗಂಡ್ಮಗು ಬೇರೆ ಇದೆ ಸರ್, ಗಂಡ್ಮಗು ಇದ್ರೆ ಪ್ರೀತಿಗೆ ಅವೆಲ್ಲ ಅಡ್ಡ ಬರಲ್ಲ. ಸರಿ ಸರ್, ಎಲ್ಲವನ್ನು ಮಗುನ್ ನಾನು ನೋಡ್ಕೋತೀನಿ ತಾಯಿ. ನಿನ್ನ ನಿನ್ನ ನೋಡ್ಕೊಳ್ಳೋ ಹುಡುಗ ಬಂದ್ರೆ ಸಾಕು ಅಂತ ಹೇಳಿ, ಆ ಹುಡುಗ ಇಲ್ಲ ಇಲ್ಲ ಮಗುನು ನಾನೇ ನೋಡ್ಕೋತೀನಿ ಅಂತ ಒಳ್ಳೆ ಹುಡುಗ ಬರ್ತಾನೆ. ಆದ್ರೆ ನೀವ್ ಹೇಳಿ ನೋಡಪ್ಪ, ನೀನು ಮಗುನ್ ನೋಡ್ಕೋಬೇಡ ಅನ್ನಲ್ಲ, ಆದ್ರೆ ಮಗುನ್ ನಾವು ನೋಡ್ಕೋತೀವಿ, ಅದು ನನ್ನ ಒಂದು ಜೀವನದ ಫಲ ಅದು. ನನಗೆ ನಿನಗೆ ಸಂಬಂಧ ಇಲ್ಲ ಮಗುದು, ನಿನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋ ಸಾಕು ಅಂತ ಹೇಳಿ ಅವರಿಬ್ಬರನ್ನ ಒಂದು ಮಾಡಿ, ಜಾತಿ ಮತ ಕುಲಗಳನ್ನು ತೊರೆದು ನೀವು ಆಚೆ ಬನ್ನಿ. ಹುಡುಗ ಮನುಷ್ಯನಾಗಿರ್ಬೇಕಷ್ಟೇ. ನೀವು ನಿಮ್ಮ ಹುಡುಗಿ ನೋಡಕ್ ತುಂಬಾ ಚಂದ ಇದೆ, ಏನು ಕೊರತೆ ಇಲ್ಲ. ಯಾರೋ ಒಬ್ರು ಮದ್ವೆ ಆಗೇ ಆಗ್ತಾರೆ, ಇದು ನೀವು ಗೊತ್ತಿಲ್ಲದೆ ಆಗಿರೋದು. ಇಲ್ಲ ಇಲ್ಲ ಹಂಗಲ್ಲ, ಅದು ಏನಾಗುತ್ತೆ, ನಮಗ್ ಗೊತ್ತಿಲ್ಲದೆ ಅನೇಕ ಪಾಪಗಳು ಮಾಡಿರ್ತೀವಿ, ಅದ್ರ ಫಲ ನಾವು ಅನುಭವಿಸ್ಲೇಬೇಕಾಗತ್ತೆ. ಆ ಹಣ ನೀವು ಸಂಪಾದಿಸಿದ ಸಂಪಾದನೆ ತಿಂದಿರುತ್ತೆ ಆ ಮಗು, ಅದಕ್ಕೆ ಅದು ಸ್ವಲ್ಪ ಅದು ವಾಮಿಟ್ ಆಗ್ಬಿಡುತ್ತೆ ಕೆಲವೆಲ್ಲ. ತಲೆ ಕೆಡಿಸ್ಕೋಬೇಡಿ, ಆಗಿದ್ದಾಯ್ತು, ಏನು ತಲೆ ಕೆಡಿಸ್ಕೋಬೇಡಿ. ಇದೆಲ್ಲ ಪ್ರತಿಯೊಬ್ಬರು ದೊಡ್ಡ 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 ದೇವತೆಗಳ ಜೀವನದಲ್ಲೇ ನಡೆದು ಬಿಟ್ಟಿದೆ. ಓಕೆ, ಮತ್ತೆ ಅಹೋರಾತ್ರಿ ಫೋನ್ ಮಾಡಿದ್ರೆ ಇದು ಟ್ರಾನ್ಸ್ಪರೆಂಟ್ ಅಲ್ಲ, ಇದು ಕಾಲು ಫೇಸ್ಬುಕ್ ಅಲ್ಲಿ ಆಗ್ತಾನೆ ಅಂತ ಗೊತ್ತಿದ್ರು ಯಾಕೆ ನೀವು ಮಾಡ್ತೀರಿ ಫೋನ್? ಹಾಕಿದ್ರೇನೆ ನಿಮ್ ನಂಬರ್ ಹೇಳಿ ಹೇಳ್ತೀನಿ. ಯಾಕೆ ಗೊತ್ತಾ, ಈ ನಂಬರ್ ಹೇಳಿದ್ರೆ ಅಟ್ಲೀಸ್ಟ್ ಯಾರಾದ್ರೂ ನಮ್ಮಲ್ಲಿ ಮಹಾಪುರುಷರು ಹುಡುಗರು ಇದ್ದಾರೆ, ಅವರು ನಾವು ಲೈಫ್ ಕೊಡ್ತೀವಿ ಅಂತ ಮುಂದೆ ಬರ್ಬೋದು. ಅದರಿಂದ ನಂಬರ್ ಹಾಕಿ ಹೇಳಿ ನಂಬರ್. 9 7 2 6 4 3 0 1. ಓಕೆ, ಥ್ಯಾಂಕ್ ಯು. ಇದನ್ನ ನೀವು ಹಾಕಿ ಅಂದ್ರೆ ಹಾಕ್ತೀನಿ. ಏನಾಗುತ್ತೆ, ಬಟ್ ನೀವು ಬಂದವ್ರನ್ನ ಕರೆಕ್ಟ್ ಆಗಿ ಫಿಲ್ಟರ್ ಮಾಡಿ, ಅವರು ಸರಿ ಇದಾರಾ ಇಲ್ವಾ, ಅವ್ರ ಮೋಸನ, ಅವ್ರ ಹಣಕ್ಕೋಸ್ಕರ ಬಂದಿದಾರಾ, ಅವ್ರ ಎಲ್ಲ ಎನ್ಕ್ವೈರಿ ಮಾಡಿ. ಏನು ತಪ್ಪಿಲ್ಲ, ಎರಡನೇ ಮದುವೆ ಆದ ಮಾತ್ರಕ್ಕೆ ನೀವು ತಲೆಬಾಗಿ ಹೋಗ್ಬೇಕು ಅಂತೇನಿಲ್ಲ. ಓಕೆ, ಅಷ್ಟು ಧೈರ್ಯ ಎಲ್ಲಿಂದ ಬಂತು ನಿಮ್ಗೆ ಹಾಕಿ ಹಾಕಿ ಅಂತ ಇದ್ರಿ? ಸ್ವಾಮಿ ಧೈರ್ಯ ಸ್ವಾಮಿ, ಅದು ಏನ್ ಮಾಡಕ್ಕಾಗಲ್ಲ ಸ್ವಾಮಿ. ಸಮಾಜ ಏನು, ನಾವೆಲ್ಲ ಮಾನ ಮರ್ಯಾದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡ್ಬಿಟ್ಟಿದೀವಿ ನಾವು. ಒಂದ್ ಬ್ಯಾಂಗಲ್ ಸ್ಟೋರ್ ಹಾಕಿ ಹಾಕೊಟ್ಟಿದ್ದೆ, ಅಲ್ಲೂ ಬಂದ್ ಗಲಾಟೆ ಮಾಡ್ಬಿಟ್ಟಾನೆ ಸ್ವಾಮಿ. ಲೂಸ್ ನನ್ ಮಗ ಬಿಡಿ, ಕೆಟ್ಟ ಮಾತು ಬಯಸಬಾರ್ದು. ಇವಾಗ ಮೂರ್ ಮಾತು ಕೊಡಿರಿ, ಅದು ನಾವು ಸ್ತ್ರೀ ನಿಂದನೆ ಮಾಡೋರ್ಗೆ ನಾವು ಕ್ಷಮಿಸೋದಿಲ್ಲ. ಅದ್ರಿಂದ ನೀವು ಇವಾಗ ಇದು ಸ್ತ್ರೀ ಹೆಣ್ಣ ನಿಂದನೆ ಮಾಡಿರೋದ್ರಿಂದ ನೀವು ಫೋನ್ ಇಟ್ಟ ಮೇಲೆ ಒಂದು ಮೂರು ಬೈಟ ಕೊಡಿಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಹೆಣ್ಣ ನಿಂದನೆನ ಸಾಮಾಜಿಕ ಜಾಲತಾಣದಲ್ಲಿ ಎರೇಸ್ ಮಾಡಲು ಹೊರಟಿದ್ದೇವೆ. ನೀವು ದಯವಿಟ್ಟು ನೀವು ಅದಕ್ಕೆಲ್ಲ ಕೈ ಜೋಡಿಸಿ ಯಾರು ಕೆಟ್ಟ ಮಾತು ಬಳಸಬಾರ್ದು ಹಂಗೆ ನೋಡ್ಬೇಕು. ಇವಾಗ ಬಳಸಿದ್ರಲ್ಲ ನೀವು, ದುಃಖದಲ್ಲಿ ಬಂದ್ಬಿಡ್ತು. ಇಲ್ಲ ಬರಬಾರ್ದು, ದುಃಖದಲ್ಲೂ ಬರಬಾರ್ದು. ಬಂದ್ರೆ ತಪ್ಪೇನಿಲ್ಲ, ನನ್ನ ಬಾಯಲ್ಲಿ ಬಂದ್ರು ನಾನು ಮೂರು ಬೈಟ ಕೊಡ್ತೀನಿ. ಸರಿ ಬರಿ. ಓಕೆ, ಥ್ಯಾಂಕ್ ಯು. ಓಕೆ, ನಮಸ್ಕಾರ.